ಟೈಮ್ಸ್ ಕನ್ನಡ. ನಮ್ಮ ಪಕ್ಷದ ಮುಖಂಡರಂತ ಮಂದಬಿಟ್ಟಿ ರೇಗ್ರೆಡ್ಡಿ ಅವರೇ, ಯುವ ಘಟಕದ ಅಧ್ಯಕ್ಷರಾದ ಅಂಬಲಿ ಸಿಂಗ್ ಅವರೇ, ಉಪಾಧ್ಯಕ್ಷರಾದ ಕರುಣ್ ಗೌಡ ಅವರೇ ಮತ್ತು ಮಹಿಳಾ ಪತ್ರವರೇ ಬುದ್ದಪ್ಪತ್ತವರೇ, ನಮ್ಮ ಎಸ್ಸಿ ತಾಲೂಕು ಘಟಕ ಅಧ್ಯಕ್ಷರಾದಂತ ಸಿದ್ದಣ್ಣ ದುಡಿಬಿದವರು, ಇಲ್ಲಿ ತನಕ ನಿಮ್ಮೆಲ್ಲ ಮಾತು ಕೇಳಿದ್ದಾರೆ. ಜನವರಿ ತಿಂಗಳಿಗೆ ನಿಮ್ಮ ಊರಿಗೆ ಬಂದಿದ್ದೆ, ಇಲ್ಲಿ ತಕ್ಕಂಥ ಪ್ರತಿ ಮನೆಗೆ ಬಂದಿದ್ದೆ. ನೀವು ಯಾರು ನೋಡಿರ್ತಿಲ್ಲ ಗೊತ್ತಲ್ಲ, ನಾವಂತೂ ಪ್ರತಿ ಮನೆಗೆ ಬಂದರೆ ಇಲ್ಲಿ ಇದ್ದಾರ ಮನೆಗೆ ಅಷ್ಟು ಮನೆ ಬಂದ ಒಂದು ಮನೆ ಬಿಟ್ಟಲ್ಲ. ಇಲ್ಲಿ ಬಾಜು ಪಟ್ಟ ಕೊಟ್ಟಲ್ಲ, ಕರೆಂಟ್ ಇಲ್ಲ, ಕಟಕ್ ಸಮಸ್ಯೆ ಬೇಕು. ನಾನು ಅವತ್ತು ಬೆಳಿಗ್ಗೆ ಬಂದು ಪ್ರತಿಯೊಂದು ಮನೆ ಮನೆಗೆ ಬಂದು ಭೇಟಿಯಾಗಿ ಹತ್ತಿರಗ ಊರು ಬೇಕು, ಅಲ್ಲಿಂದ ಮೇಲೆ ನಾವು 30 ಜನ ಹಳ್ಳಿಯಲ್ಲಿ ಮನೆಗಿದ್ದೆ. ನನಗೆ ಊರು ಬರುವಂತೆ ಮುಂಚೆ ಸೋಮಲಾಪುರ ಕೊಣಂತಿನಿ ಗ್ರಾಮದಲ್ಲಿ ಉಳ್ಕೊಂಡಿದ್ದೆ, ಒಳಬಸ್ಕೊಂಡು ಹತ್ತಿರ ಮನೆಯಲ್ಲಿ ಅಲ್ಲಿ ಉಳ್ಕೊಂಡು ಇಲ್ಲಿ ಬಂದು ಇಲ್ಲಿರ್ತಕ್ಕಂಥ ಸಮಸ್ಯೆ ತಿಳ್ಕೊಂಡು ಇಲ್ಲಿಂತರ ಮೆಡ್ಲಿದ್ರಿಗೆ ಮೆಡ್ಲೇರಿಯಲ್ಲಿ ಸಿದ್ದಪ್ಪ ಶಾಂಪೂರ್ ಮನೆಗೆ ಊಟ ಮಾಡಿ ಬಂದಿದ್ದೆ. 30 ದಿನ ರಾಣೆ ಬಂದಿಲ್ಲ. ಹಳ್ಳಿಯಲ್ಲಿರ್ತಕ್ಕಂಥ ಸಮಸ್ಯೆ ತಿಳ್ಕೊಂಡ್ಕೋಸ್ಕರ ನಾನು 30 ದಿನ ಹಳ್ಳಿಯ ಮನೆಗೆ 9 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ರಾಜಕಾರಣಿಗಳು ಈ ರೀತಿ ಮಾಡೋದಿಲ್ಲ. ಇವತ್ತು ಏನೈತಪ್ಪ ಅಂದ್ರೆ ನಮ್ಮ ರಾಣ ಇತಿಹಾಸದಲ್ಲೇ ಈ ರೀತಿ ಪಾದಯಾತ್ರೆ ಮಾಡಿ ಹಳ್ಳಿಯ ಮನೆಗೆ ಜನರ ಸಮಸ್ಯೆ ಕೇಳಿದಂಥ ಯಾವೊಬ್ಬ ರಾಜಕಾರಣಿ ಇಲ್ಲ. ಇವತ್ತು ರಾಜಕೀಯ ಏನಾಗ್ಬೇಕಂದ್ರೆ ಯಾರು ದುಡ್ಡು ಕೊಡ್ತಾರ, ಯಾರು ಕುಕ್ಕರ್ ಕೊಡ್ತಾರ, ಯಾರು ಸೀರಿ ಲೋಟ ಕುಕ್ಕರ್ ಕೊಡ್ತಾರ ಅಂತ ಓಟ್ ಹಾಕಂತ ಪರಿಸ್ಥಿತಿ ರಾಣೆ ಗೌಡ. ಇವತ್ತು ಕುಕ್ಕರ್ ಕೊಟ್ಟರೆ ಓಟಕ್ಕೆ ಎಮ್ ಎಲ್ ಎ ಮಾಡಿದ್ರು, ಮಂತ್ರಿ ಮಾಡಿದ್ರು, ಮಾಡಿರಲ್ಲ ಎಮ್ ಎಲ್ ಎ ಮಂತ್ರಿ. ಏನ್ ಕೆಲಸ ತಗೊಂಡ್ರಿ ಅವ್ರ ಜನ ಏನ್ ಕೆಲಸ ತಗೊಂಡ್ರಿ? ಪ್ಲಸ್ ನ್ಯೂಸ್ ಕನ್ನಡ.